ಉಮೇಶ್ ಕತ್ತಿಯವರು ಇಲ್ಲಿ ಮಂತ್ರಿಯಾಗಿ ಜಿಲ್ಲಾ ಮಂತ್ರಿಯಾಗಿ ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ರಮೇಶ್ ಕತ್ತಿಯವರು ಸಹಿತ ಡಿ ಸಿ ಸಿ ಬ್ಯಾಂಕಿನ ಚೇರ್ಮನ್ ಆಗಿ ಹಿಂದೆ ಎಂ ಪಿ ಆಗಿ ಜನಾನುರಾಗಿಯಾಗಿದ್ದಾರೆ. ಸತ್ಯವನ್ನು ಒಪ್ಕೋಬೇಕಂದ್ರೆ ಇಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ 2-3 ಇಲೆಕ್ಷನ್ದಲ್ಲಿ ಚುನಾವಣೆಯ ಒಂದು ಫೈಟು ಇಷ್ಟೊಂದು ಗಂಭೀರವಾಗಿ ಆಗಿರಲಿಲ್ಲ. ರಮೇಶ್ ಕತ್ತಿಯವರ ಒಂದು ನಾಮಿನೇಷನ್ದಿಂದ ಅವರನ್ನು ಪಕ್ಷ ಇಲ್ಲಿ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದಾಗಿನಿಂದನೂ ಭಾರಿ ಉತ್ಸಾಹದ ವಾತಾವರಣವನ್ನು ನಾನು ನೋಡ್ತಾ ಇದ್ದೇನೆ. ಮತ್ತು ಬೆಳಗಾವಿಗೂ ನನಗೂ ಭಾಳಷ್ಟು ಸಂಬಂಧನೂ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಲವಾರು ಬಾರಿ ನಾನು ಬೆಳಗಾವಿಗೆ ಬಂದು ಹೋಗಿದ್ದೆ, ನಮ್ಮ ಪಕ್ಷದ ಕಾರ್ಯದ ನಿಮಿತ್ತ ಬೇರೆ ಕಾರ್ಯನಿಮಿತ್ತದ. ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ರಮೇಶ್ ಕತ್ತಿಯವರು ಇಲ್ಲಿ ವಿಜಯ ಪತಾಕೆಯನ್ನು ಹಾರಿಸ್ತಾರೆ, ಕಮಲವನ್ನು ಭಾಳ ಉತ್ತುಂಗಕ್ಕೆ ಒಯ್ತಾರೆ. ಜನನೂ ಆ ರೀತಿ ತೀರ್ಮಾನವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿಯೂ ಸಹಿತ ಹಲವಾರು ಜಿಲ್ಲೆಗೆ ನಾನು ಭೇಟಿ ಕೊಟ್ಟಿದ್ದೀನಿ, ರಾಯಚೂರು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೆ. ಮೋದಿಯವರ ಒಂದು ವಿಶೇಷವಾದಂಥ ಜನಪ್ರಿಯತೆ ಮತ್ತು ಬೊಮ್ಮಾಯಿ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮಗಳು, ಇದರ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ 2 ಸರ್ತಿ ಅಧಿಕಾರಕ್ಕೆ ಬಂದಿದ್ದರೂ ಮ್ಯಾಜಿಕ್ ನಂಬರ್ ಅಂದರೆ ನಮಗೇನು ಮೆಜಾರಿಟಿಗೇನು ನಂಬರ್ ಬೇಕು ಅದು ಬಂದಿರಲಿಲ್ಲ. ಈ ಸರ್ತಿ ಅದಕ್ಕಿಂತ ಒಂದು ಭಾಳ ಕನಿಷ್ಠ ಪಕ್ಷ ಮ್ಯಾಜಿಕ್ ನಂಬರ್ಗಿಂತ ಒಂದು 15-20 ಸೀಟುಗಳಿಂದ ಜಾಸ್ತಿ ಗಳಿಸಿ ನಾವು ಭಾರತೀಯ ಜನತಾ ಪಾರ್ಟಿಯ ಸ್ವಂತ ಕಾಲ ಮೇಲೆ ಸರ್ಕಾರವನ್ನು ರಚಿಸ್ತೇವೆ. ಆಲ್ರೆಡಿ ಅದ್ರ ಬಗ್ಗೆ ನಾನು ಹೇಳಿದ್ದೇನೆ, ಪಕ್ಷ ಎಲ್ಲವನ್ನು ಅವರಿಗೆ ಕೊಟ್ಟಿತ್ತು, ಆದರೆ ಅವರ ತೀರ್ಮಾನವನ್ನು ಅವರು ಮಾಡಿದ್ದಾರೆ. ಎವ್ರಿಥಿಂಗ್ ಅವರಿಗೆ ಪಾರ್ಟಿ ಎಲ್ಲ ಕೊಟ್ಟ ಮೇಲೂ ಸಹಿತ ಇದೊಂದು ದೌರ್ಭಾಗ್ಯದ ತೀರ್ಮಾನ, ಜನ ಅದಕ್ಕೆ ಸೂಕ್ತವಾದ ಉತ್ತರವನ್ನು ಕೊಡ್ತಾರೆ. ಇಡೀ ರಾಜ್ಯದಲ್ಲಿ ಮೋದಿಜಿಯವರ ಸಭೆಯನ್ನು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಚಿಕ್ಕೋಡಿಯಲ್ಲಿ ನಾವು ಚಿಕ್ಕೋಡಿಯಲ್ಲಿ ಮಾಡೋದ್ರ ಬಗ್ಗೆ ನಮ್ಮ ಗಮನದಲ್ಲಿ ಇದೆ.